ಚಿಕ್ಕೋಡಿ ಸಿಎಲ್ಇ ಸಂಸ್ಥೆಯ ಮಹಾವಿದ್ಯಾಲಯದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಮೋದಿ ವಿಜಯ ಸಂಕಲ್ಪ ಯಾತ್ರೆ ಉದ್ದೇಶಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮಾತನಾಡಿ, 22 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಖಚಿತ ಎಂದರು. ರಾಜ್ಯದ 28 ಲೋಕಸಭಾ ಸ್ಥಾನಗಳ ಪೈಕಿ ಕನಿಷ್ಠ 22ರಲ್ಲಿ ಬಿಜೆಪಿ ಗೆಲ್ಲಿಸಿ ಮತ್ತೊಮ್ಮೆ ಮೋದಿ ಅವರನ್ನು ಪ್ರಧಾನಿ ಮಾಡುತ್ತೇವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಸಂಕಲ್ಪ ಮಾಡಿದ್ದಾರೆ. ಬಿಜೆಪಿ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ವತಿಯಿಂದ ಹಮ್ಮಿಕೊಂಡಿದ್ದ ಮೋದಿ ವಿಜಯ ಸಂಕಲ್ಪ ಯಾತ್ರೆಯ ಬೃಹತ್ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸುತ್ತಾರೆ ಎಂದರು. ಕಾರ್ಯಕರ್ತರು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದು ಅವರು ಮನವಿ ಮಾಡಿದರು. 45ರಿಂದ 47 ಸೀಟು ಇಟ್ಟುಕೊಂಡು ನಾವೇ ಮುಂದಿನ ಪ್ರಧಾನಿ ಎಂದು ರಾಹುಲ್ ಗಾಂಧಿ ತಿರುಕನ ಕನಸು ಕಾಣುತ್ತಿದ್ದಾರೆ ಎಂದು ಲೇವಡಿ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಡುವಂತ ಕೊಡುಗೆಯನ್ನು ನಾವು ಕರ್ನಾಟಕ ರಾಜ್ಯದಿಂದ ಕನಿಷ್ಠ 22 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಸಿ ಈ ಬಾರಿ 300 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂತ ಹೇಳುವಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪವನ್ನು ಈಡೇರಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಈಗಾಗಲೇ ನಾನು 24 ಲೋಕಸಭಾ ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೇನೆ. ದೇವಗುರು ಅಂತ ಒಂದು ಸ್ವಾಗತ ಇದೆ, ನನಗೆ ವಿಶ್ವಾಸ ಇದೆ. ಕರ್ನಾಟಕದಲ್ಲಿ ನಾವು ಯಾವುದೇ ಕಾರಣಕ್ಕೆ ಹಿಂದೆ ಬೀಳಲ್ಲ ಅಂತ ಎಲ್ಲಿದೆ ಸರ್ಕಾರ? ನಾನು ಕೇಳಿದ್ದೇನೆ ಕುಮಾರಸ್ವಾಮಿ ಅವ್ರನ್ನ, ನೀವೇನು ಓಟ್ ಕೊಟ್ಟಿದ್ದೀರಿ ಅಂತ ನನಗೆ ಪ್ರಶ್ನೆ ಕೇಳಕ್ಕೆ ನನಗೆ ಪ್ರಧಾನಿ ಮಾಡುವಂತದ್ದು ರಾಹುಲ್ ಗಾಂಧಿಯವರು, ನನ್ನ ನಿಷ್ಠೆ ಏನಿದ್ರು ರಾಹುಲ್ ಗಾಂಧಿಗೆ ಅಂತ ಹೇಳುವಂತ ಬೇಜವಾಬ್ದಾರಿ ನಮ್ಮ ಮುಖ್ಯಮಂತ್ರಿ. ಇಲ್ಲಿ ಕುಂದಿರುವ ನಮ್ಮ ಕಾಯಿತದಲ್ಲಿ ನಾನು ಹೆಚ್ಚು ಮಾತಾಡಲು ಬಂದೇ ಒಂದು ನಿಮ್ಮಲ್ಲಿ ಬೇಡಿಕೆ, ಇನ್ನು 5-6 ವಾರ ನಿಮ್ಮ ಸಮಯವನ್ನು ನನಗೆ ಕೊಡಿ, ಪಕ್ಷಕ್ಕೆ ಕೊಡಿ, ನಿಮ್ಮ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗೆ ಹೋಗಿ ಬೂತ್ಗಳಿಗೆ ಹೋಗಿ ಯಾವ ಓಟ್ ನಮಗೆ ಬರೋಲ್ಲ ಅಂತ ನಿಮ್ಗೆ ಅನಿಸುತ್ತೋ ಅಂತ ಮುಖಂಡರನ್ನ ಭೇಟಿ ಮಾಡಿ ಅವರು ಮನವರಿಸುವಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯವನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡಿ ನಮ್ಮ ಸಾಧನೆಯ ಕರಪತ್ರ ಬರುತ್ತೆ ನಿಮಗೆ, ಅದರ ಮನೆ ಮನೆಗೆ ಹಂಚುವಂತ ಕೆಲಸ ಮಾಡಿ. ಇದರ ಮೂಲಕ ಈ ಚಿಕ್ಕೋಡಿ ಕ್ಷೇತ್ರ 1 ಲಕ್ಷಕ್ಕಿಂತ ಹೆಚ್ಚಿನ ಹಂತದಲ್ಲಿ ಗೆಲ್ಲಬೇಕು ಅಂತ ನಮ್ಮ ಅಪೇಕ್ಷೆ ಇದೆ, ನಮ್ಮ ಆಸೆ ಇದೆ. ಮಾಜಿ ಸಚಿವ ಲಕ್ಷ್ಮಣ್ ಸವದಿ ಮಾತನಾಡಿ, ಏರ್ ಸ್ಟ್ರೈಕ್ ಬಗ್ಗೆ ಸಾಕ್ಷಿ ಹೇಳುವವರು ಭಯೋತ್ಪಾದಕರ ಹೆಣ ತಂದು ಅಂತ್ಯ ಸಂಸ್ಕಾರ ಮಾಡುವುದಿಲ್ಲ, ಸಾಕ್ಷಿ ಹೇಳುವ ನಾಯಕರನ್ನು ಉಗ್ರರ ಮೇಲೆ ದಾಳಿ ನಡೆದ ಸ್ಥಳಕ್ಕೆ ಕಳುಹಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಫೋನ್ ಕರೆ ಬಂದಾಗ ಹಲೋ ಎನ್ನುವ ಬದಲು ಜೈ ಜವಾನ್ ಎನ್ನಬೇಕು ಎಂದು ಕರೆ ನೀಡಿದರು. ಮಣ್ಣಿನಂತ ಭಯೋತ್ಪಾದಕರ ನಿಗ್ರಹ ಮಾಡತಕ್ಕಂತ ಒಂದು ಸಂದರ್ಭದಲ್ಲಿ 350ಕ್ಕಿಂತಲೂ ಹೆಚ್ಚು ಆ ಭಯೋತ್ಪಾದಕರನ್ನ ಸುಟ್ಟು ಹಾಕಿರ್ತಕ್ಕಂತ ಸೈನಿಕರ ಶೌರ್ಯವನ್ನ ಪ್ರಶ್ನೆ ಮಾಡ್ತಕ್ಕಂತ ನಮ್ಮ ದೇಶದಲ್ಲಿ ಅನೇಕ ಜನ ಇವತ್ತು ಕೇಳಿ ಪ್ರಾರಂಭ ಮಾಡಿದರು. ಅವ್ರಿಗೆ ಹೆಣಗಳಲ್ಲಿ ನಾವು ಅವ್ರನ್ನು ತೋರಿಸಲಿಲ್ಲ ಅಂತ ಹೇಳಿ ನಾನು ಕೇಳ್ತೇನೆ. ಆ ಭಯೋತ್ಪಾದಕರ ಹೆಣ ತಗೊಂಡು ಬಂದು ನೀವೇನು ಅಂತ್ಯಕ್ರಿಯೆ ಮಾಡೋರಿದ್ರೆ ಏನು ಅಂತ ಹೇಳಿ ನಾನು ಪ್ರಶ್ನೆ ಅಂತ ಕೇಳ್ತೇನೆ. ಅವರು ಹೇಳಿದ ಸರೂಪ ನಿಮಗೆ ಆಗ್ಬೇಕಾಗಿ. ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ, ಕುರ್ಚಿ ಶಾಸಕ ಪಿ ರಾಜು, ಮಾಜಿ ಸಚಿವ ಮುರುಗೇಶ್ ನಿರಾಣಿ, ಮಾಜಿ ಸಂಸದ ರಮೇಶ್ ಕತ್ತಿ, ಮಾಜಿ ಶಾಸಕ ಸಂಜಯ್ ಪಾಟೀಲ್, ಮಾರುತಿ ಅಷ್ಟಗಿ, ಮಾಜಿ ಸಂಸದ ಅಮರ್ ಸಿಂಗ್ ಪಾಟೀಲ್ ಮಾತನಾಡಿ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸುವ ಸಂಕಲ್ಪದೊಂದಿಗೆ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡೋಣ ಎಂದರು. ಈ ಸರ್ಕಾರಕ್ಕೆ ಬುದ್ಧಿ ಕಲಿಸುವ ಮುಖಾಂತರ ಲೋಕಸಭೆಯಲ್ಲಿ 20-22 ಸ್ಥಾನವನ್ನು ಗೆಲ್ಲುವ ಮುಖಾಂತರ ಅದರಲ್ಲಿ ಅತಿ ಹೆಚ್ಚು ಮತಗಳಿಂದ ಚಿಕ್ಕೋಡಿ ಲೋಕಸಭೆಯನ್ನ ಭಾರತೀಯ ಜನತಾ ಪಕ್ಷ ಗೆಲ್ಲುವ ಮುಖಾಂತರ ಆ ಚುನಾವಣೆ ಘೋಷಣೆ ಆದ ನಂತರ ಎಣಿಕೆ ಮುಗಿದ ತಕ್ಷಣ 348 ಅಷ್ಟೇ ಈ ಸರ್ಕಾರ ಇರಲಿಲ್ಲ, ನಮ್ಮ ಸರ್ಕಾರದಂತೆ ಮತ್ತು ಮುಖ್ಯಮಂತ್ರಿಗಳು ಯಡಿಯೂರಪ್ಪ ನಮ್ಮ ಜಗತ್ತು ಕಂಡ, ನಮ್ಮ ವಿಶ್ವ, ನಮ್ಮ ರಾಷ್ಟ್ರ ಕಂಡ ಅಪ್ರತಿಮ ಪ್ರಧಾನಮಂತ್ರಿಗಳಾದಂತಹ ಅಟಲ್ ಜಿ ನಂತರ ನಾವು ಮೋದಿಜಿಯವರನ್ನ ನೋಡ್ತಾ ಇದ್ದೀವಿ. ಈ 5 ವರ್ಷಗಳಲ್ಲಿ ಪ್ರತಿಯೊಂದು ಒಬ್ಬ ಗರ್ಭವತಿಯಾದಂತಹ ತಾಯಿಯನ್ನ ಹಿಡ್ಕೊಂಡು ಕೊನೆ ಉಸಿರೆಳಿತಕ್ಕಂತ ಒಬ್ಬ ಮನುಷ್ಯನವರೆಗೆ ಪ್ರತಿ ಕ್ಷೇತ್ರವನ್ನ ಮುಟ್ಟಿದಂತಹ ಅಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಮಾಡದೇ ಇರತಕ್ಕಂತ ಯೋಜನೆಗಳಿಲ್ಲ ಅಂತಕ್ಕಂಥದ್ದನ್ನ ನಾವು ನೆನಪಿಟ್ಕೋಬೇಕು. ಮೋದಿಗೆ 5 ವರ್ಷದ ಮೋದಿ ಅವರ ಪ್ರಧಾನಮಂತ್ರಿ ಆದ್ಮೇಲೆ ಬರೀ 40 ದಿವಸ ಉಳಿದದ, 2 ತಿಂಗಳಲ್ಲ, ಇಲೆಕ್ಷನ್ಗೆ 40 ದಿವಸ.
ಈ 40 ದಿವಸದೊಳಗೆ ಮತ್ತೊಮ್ಮೆ ಮೋದಿ ಅವರು ನೀವು ಪ್ರಧಾನಮಂತ್ರಿ ನೋಡಲೇಬೇಕು. ಹೇಳಿ, 5 ವರ್ಷದೊಳಗೆ ಯಾರ ಒಬ್ಬರೇ ಮಂತ್ರಿ ಪ್ರಧಾನಮಂತ್ರಿ ಭ್ರಷ್ಟಾಚಾರದಲ್ಲಿ ಯಾರೇ ಹೆಸರು ಕೇಳಿದ್ರೆ ನೀವು? ಹೋದ 10 ವರ್ಷ ಇದ್ದ ಕಾಂಗ್ರೆಸ್ ಸರ್ಕಾರ UP 1-2 ಭ್ರಷ್ಟಾಚಾರ ಕೆಳಗಿನ ಭೂಮಿಯೊಳಗೆ ಇಡ್ಕೊಂಡು ಮ್ಯಾಲ ತಕ ಭ್ರಷ್ಟಾಚಾರ. ಈಗ ಭ್ರಷ್ಟಾಚಾರ ಇಲ್ಲತ್ತೊಂದು ಯಾವುದೋ ಒಂದು ಹೊಸ ರಾಷ್ಟ್ರ ಹೇಳುವ ಭ್ರಷ್ಟಾಚಾರ ನಿರ್ಮಾಣ ಬಹುತೇಕ ನಮ್ಮ ರಾಹುಲ್ ಗಾಂಧಿ ನಾನು ಇಲ್ಲಿ ನೋಡಿದೆ. ಹಾವೇರಿ ಸಭೆಯಲ್ಲಿ ಹೇಳ್ತಾ ಇದ್ದಾರೆ ಇವರಿಗೆ ಪ್ರಧಾನಮಂತ್ರಿ ನೋಡ್ಲಿಕ್ಕೆ ಕಣ್ಣಿಂದ ಕೂಡ್ಲಿಕ್ಕೆ ತಯಾರಿಲ್ಲ ಅಂತ. ಅವರು ಪಾಪ ಇವ್ನು ಗೊತ್ತಿಲ್ಲ, ಅವ್ರು ನೋಡ್ತಿರ್ತಾರೆ ಇವ್ನು ಕಣ್ಣು ಹೊಡಿತಿರ್ತಾರೆ. ಪ್ರಧಾನಮಂತ್ರಿ ನೋಡ್ತಿರ್ತಾರೆ ರಾಹುಲ್ ಗಾಂಧಿ ಕಡೆ, ಆದ್ರೆ ಇವ್ ಕಣ್ಣು ಹೊಡಿತಿದ್ದಾಗ ಅವ್ನು ಹೆಂಗ್ ಕಾಣೋದು ಪ್ರಧಾನಮಂತ್ರಿ ನೋಡೋದು? ಅಂತ ವ್ಯಕ್ತಿ ನಾವು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯದೇನ? ಈ ಸಂದರ್ಭದಲ್ಲಿ ಶಾಸಕ ಉಮೇಶ್ ಕತ್ತಿ, ಡಿಎಂ ಐಹೊಳೆ, ಕೆಒಎಫ್ ರಾಜ್ಯಾಧ್ಯಕ್ಷ ಅಣ್ಣಾಸಾಹೇಬ್ ಜೊಲ್ಲೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಶಶಿಕಾಂತ್ ನಾಯಕ್, ಕರ್ನಾಟಕ ರಾಜ್ಯ ಸಂಯುಕ್ತ ಸಹಕಾರಿ ಉಪಾಧ್ಯಕ್ಷ ಜಗದೀಶ್ ಕೌಟಗಿಮಠ್, ಚಿಕ್ಕೋಡಿ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯ 8 ಮಂಡಲಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಜಿಲ್ಲಾ ಘಟಕದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ವಿಧಾನ ಪರಿಷತ್ ಪ್ರತಿಪಕ್ಷದ ಮುಖ್ಯ ಸಚೇತಕ ಮಹಾಂತೇಶ್ ಕೌಟಗಿಮಠ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರು ಕುಲಕರ್ಣಿ ವಂದಿಸಿದರು.